ಇಂದು ಶಕ್ತಿಶಾಲಿ ಸೂರ್ಯಗ್ರಹಣ ಇದೆ. ಶ್ರೀ ನರಸಿಂಹದೇವರನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ, ಇವತ್ತು ಮಿತ್ರರಿಂದ ಸಹಾಯ ಅನ್ನೋದು ನಿಮಗೆ ಸಿಗುತ್ತೆ. ಧರ್ಮ ಕಾರ್ಯದಲ್ಲಿ ಆಸಕ್ತಿ ಅನ್ನೋದು ಹೆಚ್ಚಾಗುತ್ತೆ. ದೇವರ ಮೇಲೆ ನಂಬಿಕೆ ಅನ್ನೋದು ಹೆಚ್ಚಾಗುತ್ತೆ. ಇವತ್ತು ನಿಮಗೆ ಹಿರಿಯರಿಂದ ಹಿತವಚನ ಕೇಳಬಹುದು. ಹಣಕಾಸು ಪರಿಸ್ಥಿತಿ ಇವತ್ತು ಬಹಳ ಚೇತರಿಕೆ ಆಗುತ್ತೆ. ನಿಮಗೆ ಉತ್ತಮ ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದಷ್ಟು ಮೇಷರಾಶಿಯ ವ್ಯಕ್ತಿಗಳು ಇವತ್ತು ದುಷ್ಟರಿಂದ ದೂರವಿದ್ದರೆ ಒಳ್ಳೆಯದು. ವೃಷಭ ರಾಶಿ, ಇವತ್ತು ಧೈರ್ಯದಿಂದ ಕಾರ್ಯದಲ್ಲಿ ಮುನ್ನಡೆ ಆಗುತ್ತೆ. ಯಾವುದೇ ಕೆಲಸ ಕಾರ್ಯವನ್ನು ಬಹಳ ಧೈರ್ಯದಿಂದ ಮಾಡಿ ಮುಗಿಸಿದ್ರೇ ಅದಕ್ಕೆ ಒಂದು ಫಲ ಅನ್ನೋದು ಸಿಗುತ್ತೆ. ಪತ್ನಿಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ಬೋದು. ನಾನಾ ರೀತಿಯಾದಂತಹ ಸಂಪಾದನೆಯನ್ನು ಇವತ್ತು ನೀವು ಮಾಡ್ತೀರಾ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತೆ. ಎತ್ತವರಲ್ಲಿ ಪ್ರೀತಿ ವಾತ್ಸಲ್ಯ ಅನ್ನೋದು ಹೆಚ್ಚಾಗುತ್ತೆ. ಶತ್ರುಗಳ ಬಾಧೆ ಸ್ವಲ್ಪ ನಿಮಗೆ ಕಾಡಬಹುದು. ಮಿಥುನ ರಾಶಿ, ಇವತ್ತು ಉದ್ಯೋಗ ಇಲ್ಲದ ಮಿಥುನ ರಾಶಿಯ ವ್ಯಕ್ತಿಗಳಿಗೆ ಇವತ್ತು ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಈ ದಿನ ಅತಿ ಹೆಚ್ಚು ಶುಭ ಫಲಗಳನ್ನು ನೀವು ಕಾಣ್ತೀರಾ. ವಾಹನ ಯೋಗವಿದೆ. ಸ್ತ್ರೀ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಂಗಳ ಕಾರ್ಯದಲ್ಲಿ ಭಾಗಿಯಾಗಲಿದ್ದೀರಿ. ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಋಣಬಾಧೆಗಳು ಸ್ವಲ್ಪ ಕಾಡ್ಬೋದು. ಇವತ್ತು ಸರಿಯಾದ ಸಮಯಕ್ಕೆ ಭೋಜನ ಅನ್ನೋದು ಪ್ರಾಪ್ತಿಯಾಗುವುದಿಲ್ಲ. ಅಕಾಲ ಭೋಜನ ಪ್ರಾಪ್ತಿ ಕಂಡುಬರ್ತಾ ಇದೆ. ಕಟಕ ರಾಶಿ, ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡಿತೀರಾ. ಸಾಲ ಮರುಪಾವತಿಯನ್ನು ಇಂದು ನೀವು ಮಾಡಲಿದ್ದೀರಿ. ಆತ್ಮೀಯರಿಂದ ಸ್ವಲ್ಪ ತೊಂದರೆ ಆಗ್ಬೋದು. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬರ್ತಾ ಇದೆ. ಶತ್ರುಗಳ ಬಾಧೆ ಇದೆ. ಶ್ರಮಕ್ಕೆ ತಕ್ಕ ಫಲ ಅನ್ನೋದು ಇವತ್ತು ದೊರೆಯುತ್ತೆ ನಿಮಗೆ. ಉದ್ವೇಗಕ್ಕೆ ಇವತ್ತು ನೀವು ಒಳಗಾಗುವಿರಿ. ಸಿಂಹರಾಶಿ, ಇವತ್ತು ಅಧಿಕವಾದ ತಿರುಗಾಟ ಇರುತ್ತೆ ನಿಮಗೆ. ಹಣಕಾಸು ವಿಚಾರದಲ್ಲಿ ದ್ರೋಹ ಆಗ್ಬೋದು. ಎಚ್ಚರಿಕೆಯಿಂದ ಇರಿ. ಗೃಹೋಪಯೋಗಿ ವಸ್ತುಗಳ ಖರೀದಿಯನ್ನು ಮಾಡಲಿದ್ದೀರಿ. ನೀವು ಆಡುವ ಮಾತಿನ ಮೇಲೆ ನಿಗಾ ವಹಿಸಬೇಕು. ದಾಂಪತ್ಯದಲ್ಲಿ ಅನ್ಯೂನ್ಯತೆ ಅನ್ನೋದು ಹೆಚ್ಚಾಗುತ್ತೆ. ಕನ್ಯಾ ರಾಶಿ, ಇವತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಕಂಡು ಬರ್ತಾ ಇದೆ. ತಾಳ್ಮೆಯಿಂದ ಇದ್ದರೆ ಮಾತ್ರ ಇವತ್ತು ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ಜಯ ಅನ್ನೋದು ಸಿಗುತ್ತೆ. ಮನೆಯವರಿಗಾಗಿ ಅಧಿಕವಾದ ಖರ್ಚನ್ನು ಮಾಡ್ತೀರಾ. ದೈನಂದಿನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಅನ್ನೋದಾಗುತ್ತೆ. ಇವತ್ತು ಈ ದಿನ ಶುಭ ಫಲ. ತುಲಾರಾಶಿ, ಇವತ್ತು ವಿರೋಧಿಗಳಿಂದ ತೊಂದರೆ ಆಗುತ್ತೆ ನಿಮಗೆ. ಸ್ತ್ರೀಯರಿಗೆ ಇವತ್ತು ಲಾಭದಾಯಕ ದಿನ. ಆಕಸ್ಮಿಕವಾಗಿ ಖರ್ಚು ಹೆಚ್ಚಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಆಗ್ಬೋದು. ಎಚ್ಚರಿಕೆಯಿಂದ ಇರಿ. ನಂಬಿಕಸ್ಥರಿಂದ ದ್ರೋಹ ಕಂಡು ಬರ್ತಾ ಇದೆ. ನಾನಾ ವಿಚಾರಗಳಲ್ಲಿ ಇವತ್ತು ಮನಸ್ತಾಪಗಳು ಉಂಟಾಗುತ್ತೆ ನಿಮಗೆ. ವೃಶ್ಚಿಕ ರಾಶಿ, ಇವತ್ತು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತಾ ಇದೆ. ಮಕ್ಕಳಿಂದ ಸ್ವಲ್ಪ ನಿಂದನೆಯನ್ನು ಕೇಳಬೇಕಾಗ್ಬೋದು. ಸಾಧು ಸಂತರಿಗೆ ಕೈಲಾದ ಸಹಾಯವನ್ನು ಮಾಡಿ. ಅನಗತ್ಯ ದ್ವೇಷ ಸಾಧನೆ ಬೇಡ. ಯತ್ನ ಕಾರ್ಯದಲ್ಲಿ ಅನುಕೂಲ ಅನ್ನೋದಾಗುತ್ತೆ. ಧನಸ್ಸು ರಾಶಿ, ಉದ್ಯೋಗದಲ್ಲಿ ಹೆಚ್ಚಿನ ತೃಪ್ತಿ ಅನ್ನೋದು ಕಂಡು ಬರ್ತಾ ಇದೆ. ಯತ್ನ ಕಾರ್ಯದಲ್ಲಿ ಅನುಕೂಲ ಅನ್ನೋದು ಹೆಚ್ಚಾಗುತ್ತೆ ನಿಮಗೆ. ಇವತ್ತು ದೂರ ಪ್ರಯಾಣ ಮಾಡಬೇಕಾಗ್ಬೋದು. ಸಾಲ ಬಾಧೆಗಳು ಕಡಿಮೆ ಆಗುತ್ತೆ. ಇವತ್ತು ಬಂಧು ಮಿತ್ರರಿಂದ ಸಹಕಾರವನ್ನು ನೀವು ಪಡೆಯಲಿದ್ದೀರಿ. ಮಕರ ರಾಶಿ, ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅಲ್ಪ ಪ್ರಯತ್ನಗಳಿಂದಲೇ ಪ್ರಗತಿಯಾಗುತ್ತೆ ಅಂದರೆ ಸ್ವಲ್ಪ ಪರಿಶ್ರಮ ಪಟ್ಟರೆ ಸಾಕು, ಕೆಲಸ ಯಶಸ್ಸನ್ನು ಕಾಣುತ್ತೆ. ಸಂಗೀತವಾದಂಥ ಫಲವನ್ನು ನೀವು ಪಡಿತೀರಾ. ಸ್ಥಿರಾಸ್ತಿಯಿಂದ ಲಾಭ ಅಂದರೆ ಆಸ್ತಿ ವಿಚಾರದಲ್ಲಿ ಲಾಭವನ್ನು ಪಡಿತೀರಾ. ಮಹಿಳಾ ಉದ್ಯಮಿಗಳಿಗೆ ಅನುಕೂಲ. ಕುಂಭರಾಶಿ, ವ್ಯಾಪಾರ ವಹಿವಾಟುಗಳಲ್ಲಿ ನಷ್ಟ ಅನ್ನೋದು ಕಂಡು ಬರ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಇರುತ್ತೆ, ಇವತ್ತು ಮಂದಗತಿ ಇರುತ್ತೆ. ಮನೆಯಲ್ಲಿ ಅನಗತ್ಯ ಕಲಹಗಳು ಉಂಟಾಗುತ್ತೆ. ಜಗಳಗಳಿಂದ ಆದಷ್ಟು ದೂರವಿರಿ. ಸಣ್ಣ ಪುಟ್ಟ ವಿಚಾರಗಳು ಕೂಡ ಹೆಚ್ಚು ಆತಂಕ ಮಾಡಿಕೊಳ್ಳುವುದು ಬೇಡ. ಮೀನರಾಶಿ, ದುಡುಕು ಸ್ವಭಾವಗಳು ಬೇಡ. ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿ. ದೂರದ ಆಲೋಚನೆ ಬಹಳ ಒಳ್ಳೆಯದು. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಹಿರಿಯರಿಂದ ಉಪದೇಶ ಸಲಹೆಗಳನ್ನು ಪಡೆದರೆ ಬಹಳನೇ ಒಳ್ಳೆಯದು. ಈ ದಿನ ಮೀನರಾಶಿಯವರಿಗೆ ಮಿಶ್ರ ಫಲಗಳು ಹೆಚ್ಚು. ಆದಷ್ಟು ಈಶ್ವರನ ಮಂತ್ರ ಪಠನೆಯಿಂದ ವಿಶೇಷವಾದ ಲಾಭವನ್ನು ನೀವು ಪಡಿತೀರಾ. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಓಂ ನಮಃ ಶಿವಾಯ ಅಂತ ಬರೆದು ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.